ಏನಾಯ್ತು ಸಾಶಾ? ಅಮ್ಮ, ನಂಗೆ ಗೊತ್ತು, ಸಾಶಾ ನಿನ್ನ ಐಸ್ ಕ್ರೀಮ್ ತಿಂದಿದ್ದಾಳೆ. ಐಸ್ ಕ್ರೀಮಾ? ಯಾಕೆ ತಿಂದೆ ಸಾಶಾ? ನಿನಗೆ ಕೋಲ್ಡ್ ಇದೆ ಅಲ್ವಾ? ಯಾರು ಕೊಟ್ಟಿದ್ದು ನಿನಗದನ್ನ? ಅದು ಆ ಪೀಟರ್ ಅವ್ರ ಅಮ್ಮ. ಆದ್ರೆ ನೀನ್ ಅದನ್ ತಿನ್ಬಾರ್ದಾಗಿತ್ತು. ಆದ್ರೆ ಅವ್ರ ನಂಗೆ ಹೇಳಿದ್ರು ಏನು ಆಗಲ್ಲ ಅಂತ. ಒಂದೇ ಒಂದ್ ಕೋನ್ ಐಸ್ ಕ್ರೀಮ್ ತಿಂದ್ರೆ ಏನು ಆಗಲ್ಲ ಅಂತ ಹೇಳಿದ್ರು. ಅವ್ರ ಮಾತ್ ಕೇಳ್ತೀಯ ನೀನು? ಹಾಗಾದ್ರೆ ನಾನ್ ಹೇಳಿದ್ದು ಮರ್ತೋದ್ಯಾ? ಕೋಪ ಮಾಡ್ಕೋಬೇಡ ನೀನು. ಇಲ್ಲ ಪುಟ್ಟ, ಬಾ ಒಳಗೆ, ಬೆಚ್ಚಗಿರೋದೇನಾದ್ರು ಹಾಕ್ತೀನಿ ನಿಂಗೆ. ಸರಿ ಬಾ, ಕೂತ್ಕೋ ಇಲ್ಲಿ. ಈಗ ತಾನೇ ನಿಂಗೆ ಮೆಡಿಸಿನ್ ಕೊಟ್ಟಿದ್ದೀನಿ, ನೀನ್ ಆದಷ್ಟು ಬೇಗ ಹುಷಾರಾಗ್ತೀಯ. ಸರಿ, ನಾನೀಗೊಂದು ಕತೆ ಹೇಳ, ಕೇಳ್ತೀಯ? ಒಂದ್ಸಲ ಸಾಹುಕಾರ ಮನೆಯಲ್ಲಿ ಒಂದು ಗೋಲ್ಡ್ ಫಿಶ್ ಇತ್ತು. ಒಂದು ಗ್ಲಾಸ್ ಬಟ್ಲಿತ್ತು, ಅದರಲ್ಲಿ ನೀರಿತ್ತು, ಅದರಲ್ಲದು ವಾಸವಾಗಿತ್ತು. ಆ ಹುಡುಗ ಆ ಗೋಲ್ಡ್ ಫಿಶ್ನ ತುಂಬಾ ಹುಷಾರಾಗಿ ನೋಡ್ಕೋತಾ ಇದ್ದ. ಟೈಮ್ ಸರಿಯಾಗಿ ಊಟ ಹಾಕ್ತಾ ಇದ್ದ, ಕ್ಲೀನ್ ಮಾಡ್ತಾ ಇದ್ದ, ಮತ್ತು ತುಂಬಾ ಮುದ್ದಾಗಿ ಅದನ್ನ ಸಾಕ್ತಾ ಇದ್ದ. ಆದ್ರೆ ಆ ಗೋಲ್ಡ್ ಫಿಶ್ಗೆ ಏನೋ ಒಂದು ಕೊರತೆ ಇತ್ತು. ಹೊರಗಡೆ ಇರೋ ಪ್ರಪಂಚ ಎಷ್ಟು ಸುಂದರವಾಗಿದೆ ಗೊತ್ತಾ? ನಾನು ಎಲ್ಲಿಗ್ ಬೇಕಾದ್ರೂ ಹೋಗ್ಬಹುದು, ನಾನು ಡ್ಯಾನ್ಸ್ ಮಾಡಬಹುದು, ಆಚೆ ಕೆರೆಗಳಲ್ಲಿ ಈಜಬಹುದು, ನನ್ನ ಸ್ವತಂತ್ರ ನಾನು ಪ್ರೀತಿಸ್ತೀನಿ. ಇಲ್ಲ, ನೀ ನನ್ ಮಾತ್ ಕೇಳು, ನೀನು ಕೂಡ ಆರಾಮಾಗಿರಬಹುದು. ನೀನ್ ಬೇಕಿದ್ರೆ ನೀನ್ ನನ್ ಜೊತೆ ಬರೋದಕ್ಕೆ ಇಷ್ಟ ಪಡ್ತೀಯಾ? ಓಹ್, ತುಂಬಾ ಸುಲಭ. ಆದ್ರೆ ಮೊದಲು ನೀನ್ ನನ್ ಜೊತೆ ಬರೋದಕ್ಕೆ ನಿರ್ಧಾರ ಮಾಡ್ಬೇಕು. ಚೆನ್ನಾಗಿರತ್ತೆ. ಹಾಗಾದ್ರೆ ಮುಂದಿನ ಸರಿ ಹುಡುಗ ನಿನ್ನ ಟ್ಯಾಂಕ್ ಕ್ಲೀನ್ ಮಾಡಕ್ ಬಂದಾಗ. ಇವತ್ತು ಭಾನುವಾರ, ನಾನಿವತ್ತು ನಿನಗೆ ವಿಶೇಷವಾದ ಒಂದು ಉಡುಗೊರೆ ಕೊಡ್ತೀನಿ ಗೋಲ್ಡಿ. ಹಾ, ನೀನ್ ಮಾಡ್ಬಿಟ್ಟೆ. ಬಾ, ನಾನೀಗ ನಿನಗೆ ಪ್ರಪಂಚ ತೋರಿಸ್ತೀನಿ. ಅಯ್ಯೋ, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ಆದ್ರೆ ಅವತ್ತು ಅದೃಷ್ಟದಿಂದ ಆ ಹುಡುಗ ಗೋಲ್ಡ್ ಫಿಶ್ ನ ಕಿಟಕಿಯಿಂದ ನೋಡ್ದ. ಆಮೇಲೆ ಅದನ್ನ ಬೇಗ ತಂದು ನೀರೊಳಗೆ ತಂದ್ಬಿಟ್ಟ. ಇಲ್ಲ ಅಂದಿದ್ರೆ? ಇವಾಗ ನಂಗೆ ಅರ್ಥ ಆಯ್ತಮ್ಮ. ಹೌದು, ಎಲ್ಲಾ ಜನರು ಒಂದೇ ತರ ಇರಲ್ಲ. ಕೆಲವರು ನಮ್ಗೆ ಕೆಟ್ಟ ಅಡ್ವೈಸ್ ಅನ್ನ ಕೊಡ್ತಾರೆ. ನಮ್ಗೇನ್ ಸರಿ ಅನ್ಸುತ್ತೋ ನಾವ್ ಅದನ್ ಮಾಡ್ಬೇಕು. ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅನ್ನೋ ಅರಿವು ನಮ್ಗಿರ್ಬೇಕು. ವಾವ್, ಎಂತ ಒಳ್ಳೆ ಕತೆ ಅಮ್ಮ. ಹೌದು. ಸರಿ, ಇವಾಗ ನೀನ್ ಹೋಗ್ ರೆಸ್ಟ್ ತಗೋ, ಆಮೇಲೆ ಬರ್ತೀನಿ. ತುಂಬಾ ದಿನಗಳಾದ್ಮೇಲೆ ನಾವೆಲ್ಲರೂ ಸೇರಿ ಒಂದು ಪಾರ್ಟಿಗೆ ಹೋಗ್ತಾ ಇದ್ದೀವಿ ಫಿಲಿಕ್ಸ್, ಎಷ್ಟು ಚೆನ್ನಾಗಿರುತ್ತಲ್ವಾ? ಹೌದು, ನಾನು ಕೇಳ್ಪಟ್ಟೆ ಅಲ್ಲಿ ಒಳ್ಳೆ ಒಳ್ಳೆ ಊಟಗಳು ಸಿಗುತ್ತೆ ಅಂತ. ಊಟ? ನನಗೆ ಯಾವುದೇ ತರದ ಊಟ ಬೇಕಾಗಿಲ್ಲ. ಯಾಕೆ, ಏನಾಯ್ತು ಶೈನಿ? ಅಪ್ಪ, ಶೈನಿ ತುಂಬಾ ಜ್ಯಾಮ್ ಮತ್ತೆ ಚೀಸ್ ಸ್ಯಾಂಡ್ವಿಚ್ ನ ತಿನ್ಬಿಟ್ಟಿದ್ದಾನೆ. ಜ್ಯಾಮ್ ಮತ್ತೆ ಚೀಸ್ ಸ್ಯಾಂಡ್ವಿಚ್? ಯಾವಾಗ? ನಾನೇನ್ ಕೊಟ್ಟಿಲ್ವಲ್ಲ ಅವನ್ಗೆ. ಅವನೇ ಮಾಡ್ಕೊಂಡು ತಿಂದಮ್ಮ. ಎಷ್ಟು ತಿಂದೆ? ನಾಲ್ಕು. ನಾಲ್ಕು ಸ್ಯಾಂಡ್ವಿಚ್ ತಿಂದ ನೀನು? ಅದಕ್ಕೆ ಅನ್ಸುತ್ತೆ ನಿನಗೆ ಹೊಟ್ಟೆ ನೋವು ಬಂದಿರೋದು. ಹೊಟ್ಟೆ ನೋವು ಏನು ದೊಡ್ಡ ಪ್ರಾಬ್ಲಮ್ ಅಲ್ಲ. ಇಲ್ಲೇ ಡಾಕ್ಟರ್ ಇದಾರಲ್ಲ, ಇವನಿಗೆ ಔಷಧಿನ ಕೊಡಿಸೋಣ, ಐದೇ ನಿಮಿಷದಲ್ಲಿ ಹೊಟ್ಟೆ ನೋವು ಹೋಗುತ್ತೆ. ಸರಿ, ನೀನೀಗ ಸರಿ ಹೋಗಿರೋ ತರ ಕಾಣ್ತಿದೀಯ, ಈಗ ಪಾರ್ಟಿಗೆ ಹೋಗಿ ಒಳ್ಳೆ ಊಟನ ಮಾಡೋಣ. ಯಾಕಮ್ಮ ನೀನ್ ಆಗ್ತಾ ಇದ್ಯಾ? ನನಗೊಂದು ತಮಾಷೆ ಆಗಿರೋ ಕತೆ ಜ್ಞಾಪಕಕ್ಕೆ ಬಂತು. ಯಾವ ಕತೆ ಮ? ಬನ್ನಿ, ನಾನ್ ನಿಮ್ಗೊಂದ್ ಕತೆ ಹೇಳ್ತೀನಿ. ಒಂದಾನೊಂದ್
ಕಾಲದಲ್ಲಿ ಒಂದು ನರಿ ಇತ್ತು. ಅದು ಊಟಕ್ಕೋಸ್ಕರ ತುಂಬಾನೇ ಪರದಾಡ್ತಾ ಇತ್ತು. ತುಂಬಾ ದಿನದಿಂದ ಹುಡುಕ್ತಾನೆ ಇತ್ತು, ಆದ್ರೆ ಊಟ ಮಾತ್ರ ಸಿಗ್ತಾ ಇರ್ಲಿಲ್ಲ. ಹೀಗೆ ಅದು ಏನ್ ಮಾಡ್ತು ಅಂದ್ರೆ, ಒಂದಿನ ಊಟ ಹುಡುಕ್ತಾ ಇದ್ದಾಗ ಒಂದು ಮರದಲ್ಲಿ ಒಂದು ಸಣ್ಣ ಬಿಲ್ಲ ಇತ್ತು. ಓ, ಇಲ್ಲೇನು ಅದ್ಭುತವಾಗಿರೋ ಆಹಾರ ಇದೆ, ನಂಗದ್ರ ವಾಸನೆ ಬರ್ತಿದೆ. ಅಪ್ಪಾ, ಇಲ್ಲಿ ಯಾವ್ದೋ ಆಹಾರ ಇದಾಗಿದೆ. ಅದು ನಿಜವಾಗ್ಲೂ ಒಂದು ಊಟನೇ ಆಗಿತ್ತು. ಒಬ್ಬ ಬೇಟೆಗಾರ ತನ್ನ ಊಟದ ಬಾಕ್ಸ್ ನ ಅಲ್ಲೇ ಬಿಟ್ಬಿಟ್ಟು ಹೋಗಿದ್ದ. ನಂದ್ ಎಂಥ ಅದೃಷ್ಟ, ಮನುಷ್ಯನ ಊಟ ಎಷ್ಟು ಅದ್ಭುತವಾಗಿದೆ. ಓ, ನಾನಿದನ್ನ ನೆಲೆಸ್ತೇನೆ, ತಿಂತಾನೆ ಇರ್ತೀನಿ ಅನ್ಸತ್ತೆ. ಅಪ್ಪ, ಎಷ್ಟೊಂದು ಊಟ ಇದೆ ಇವತ್ತು, ನನ್ನ ಜೀವನದ ಉತ್ತಮ ದಿನ ಅನ್ಸತ್ತೆ. ಆಹ್, ಅಪ್ಪ ಎಂಥ ಒಳ್ಳೆ ಊಟ, ಎಂಥ ರುಚಿಯಾದ ಊಟ. ಈಗ ಮನೆಗೆ ಹೋಗಿ ಒಳ್ಳೆ ನಿದ್ದೆ ಮಾಡಬೇಕು. ಓ ಇಲ್ಲ, ನಾನಿಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೀನಿ. ಆಗ್ತಾನೆ ಆ ಬೇಟೆಗಾರ ವಾಪಸ್ ಬಂದ ಊಟದ ಬಾಕ್ಸ್ ತಗೊಂಡು ಹೋಗೋಕೆ. ಅಲ್ಲೊಂದು ನರಿ ಇದೆ, ಅದಕ್ಕೆಷ್ಟು ಮೃದುವಾದ ರೋಮ ಇದೆ, ಇದು ನನ್ನ ಅದೃಷ್ಟದ ದಿನ. ಆಮೇಲೆ ಬೇಟೆಗಾರ ಆ ನರಿನ ಹಿಡ್ಕೊಂಡು ಅದನ್ನ ಮಾರಾಟನೂ ಮಾಡ್ದ. ಇದೊಂದು ತಮಾಷೆ ಸ್ಟೋರಿ, ಆದ್ರೆ ಇದ್ರಲ್ಲಿ ಒಂದ್ ಪಾಠನೂ ಇದೆ. ನನ್ಗ ಅರ್ಥ ಆಯ್ತು ಅಮ್ಮ, ನಮ್ಗೆ ಸಾಧ್ಯವಾದಷ್ಟು ಮಾತ್ರ ಊಟ ಮಾಡಬೇಕು. ಸರಿ, ಇದು ಒಳ್ಳೆ ಕತೆ ಮತ್ತೆ ಒಳ್ಳೆ ಪಾಠ ಕೂಡ. ಮತ್ತೆ ಈಗ ಪಾರ್ಟಿ ಒಳಗಡೆ ಹೋಗೋಣ, ಮತ್ತೆ ಎಂಜಾಯ್ ಮಾಡೋಣ. ತಾತ ತಾತ, ಇವತ್ ಸ್ಕೂಲ್ ಅಲ್ಲಿ ನಮ್ ಟೀಚರ್ ಹೊಸ ಸಬ್ಜೆಕ್ಟ್ ಬಗ್ಗೆ ಹೇಳಿದ್ರು. ಯಾವ್ದು ಅದ್? ಯಾವ್ದು ಅಂದ್ರೆ ಹೌದು, ಹಿಸ್ಟ್ರಿ. ತಾತ, ಹಿಸ್ಟ್ರಿ ಅಂದ್ರೆ ಏನು? ಹಿಸ್ಟ್ರಿ ಅನ್ನೋದು ನೀವು ತುಂಬಾ ವರ್ಷಗಳ ಹಿಂದಿನ ಮನುಷ್ಯರು ಮತ್ತೆ ಜಾಗಗಳ ಬಗ್ಗೆ ಮಾತಾಡೋದು. ಆದ್ರೆ ತಾತ, ನಾವ್ಯಾಕೆ ಹಳೆದಿನ ಮತ್ತೆ ಸತ್ತೋಗಿರೋರ್ ಬಗ್ಗೆ ತಿಳ್ಕೊಬೇಕೀಗ? ಯಾಕಂದ್ರೆ ಅದು ನಮ್ಮ ನಿಯಮಗಳು. ನಿಯಮಗಳ? ಸರಿ, ಹಾಗಾದ್ರೆ ನಾನ್ ನಿಮ್ಗೊಂದು ಕತೆ ಹೇಳ್ತೀನಿ, ಒಂದು ಹೆಮ್ಮೆಯ ಓಕ್ ಟ್ರೀ ಬಗ್ಗೆ. ತುಂಬಾ ಹಿಂದೆ ಒಂದು ಕಾಡಿನಲ್ಲಿ ದೊಡ್ಡವಾದ ದಟ್ಟದಾದ ಒಂದು ಓಕ್ ಟ್ರೀ ಇತ್ತು. ಆ ಮರಕ್ಕೆ ಅದರ ಹಿರಿತನದ ಬಗ್ಗೆ ಅದು ಚೆನ್ನಾಗಿದೆ ಅಂತ ತುಂಬಾ ಹೆಮ್ಮೆ ಇತ್ತು. ನಾನು ಎತ್ತರವಾದ ದೊಡ್ಡ ಹಸಿರಿನ ಮರ ಈ ಕಾಡಿಗೆಲ್ಲ, ಯಾರಾದರೂ ನನ್ನ ಸರಿಸಮ ಇದ್ದೀರಾ? ಪ್ರತಿ ವರ್ಷ ಹೊಸ ರಂಬೆ ಕೊಂಬೆಗಳು ನನ್ನನ್ನು ಅಲಂಕರಿಸಿ ನಾನು ಸುಂದರವಾಗಿ ಕಾಣುವ ಹಾಗೆ ಮಾಡುತ್ತೆ. ಆದ್ರೆ ಒಂದ್ ವಿಷಯ ನನಗಾಗಲ್ಲ, ಒಂದೇ ಒಂದ್ ವಿಷಯ. ಎಷ್ಟು ದೊಡ್ಡದಾಗಿದ್ಯಾ, ನಿಂಗೆ ಯಾವ್ದ್ರ ಬಗ್ಗೆ ದುಃಖ ಇದೆ? ನೀನು ನನ್ನ ಬೇರ್ಗಳು ನೋಡಿದ್ಯಾ, ಎಷ್ಟು ಕೊಳಕಾಗಿವೆ ಅವು. ಅವು ಮಣ್ಣಲ್ಲಿ ಬೆಳೆಯತ್ವೆ, ಎಷ್ಟು ಕೊಳಕಾಗಿರ್ಬೇ, ಅಸಹ್ಯ. ಸದ್ಯ ಭೂಮಿ ಒಳಗಡೆ ಇರೋದು ಒಳ್ಳೆ ವಿಷಯ ಆಯ್ತು. ನಿನ್ನ ಬೇರೆಗಳ ಬಗ್ಗೆ ನಿಂಗೆ ಅಸಮಾಧಾನ ಇದೆಯಾ? ನಿನಗೆ ಗೊತ್ತಿಲ್ವಾ ನಿನ್ ಬೇರೆಗಳು ಎಷ್ಟು ಮುಖ್ಯ ಅಂತ? ಅಯ್ಯೋ, ಕೊಳಕು ಬೇರುಗಳು ಬಿಟ್ಟಾಕು, ನಿನ್ಗ ಅರ್ಥ ಆಗಲ್ಲ. ಆದ್ರೆ ಒಂದ್ ವಿಷಯ ಮಾತ್ರ ನಿಜ, ನನಗ್ ಆಗಲ್ಲ ಆಗಲ್ಲ ಆಗಲ್ಲ. ನನ್ನ ಬೇರ್ ನೋಡಿದ್ರೆ ಸ್ವಲ್ಪ ದಿನಗಳ ನಂತರ ಒಂದು ಹೆಗ್ಗಣಗಳ ಗುಂಪು ಆ ಕಾಡಿಗೆ ಬಂತು. ಈ ಹೆಗ್ಗಣಗಳು ಹಿಲಿಗಳ ರೀತಿನೇ ಸಣ್ಣ ಪ್ರಾಣಿಗಳು. ಇವು ನೆಲದ ಒಳಗೆ ಬಿಲದಲ್ಲಿ ವಾಸವಾಗಿರುತ್ತೆ. ಈ ಕಾಡು ನೋಡಿದ್ರೆ ನಾವು ವಾಸವಿರೋಕೆ ಸೊಗಸಾದ ಜಾಗ ಅನ್ಸುತ್ತೆ, ಏನಂತ್ಯ? ಹೌದು, ನಾವೊಂದು ಮನೆ ಮಾಡ್ಬೇಕು. ನಮ್ಮ ಮನೆ ಸುರಕ್ಷಿತವಾಗಿರ್ಬೇಕು, ಈ ಕಾಡು ಸರಿಯಾದ ಜಾಗ. ಆದ್ರೆ ಭಯಂಕರ ಪ್ರಾಣಿಗಳಿದೆ, ಅದು ನಮ್ಮನ್ನು ತಿನ್ಬಿಡ್ಬೋದು. ಈ ಓಕ್ ಮರ ನೋಡಿ, ನಾವು ನಮ್ಮ ಮನೆನ ಇಲ್ಲೇ ಮಾಡೋಣವಾ? ಈ ರೀತಿಯಾಗಿ ಆ ಹೆಗ್ಗಣಗಳು ಆ ಓಕ್ ಟ್ರೀ ಕೆಳಗೆ ಗುಂಡಿ ತೋಡೋದಕ್ಕೆ ಶುರು ಮಾಡಿದ್ವು. ಅವುಗಳ ಬಿಲಗಳು ತುಂಬಾ ಉದ್ದವಾಗಿ ಆಳವಾಗಿ ತೋಡೋದಕ್ಕೆ ಶುರು ಮಾಡಿದ್ವು. ಆ ಮರದ ಬೇರುಗಳನ್ನೆಲ್ಲ ಕಡಿದ್ವು. ಅವುಗಳ ಸಂಖ್ಯೆ ಜಾಸ್ತಿ ಆದ ಹಾಗೆ ಅವು ಬೇರುಗಳನ್ನೆಲ್ಲ ಕಡಿದು ಮುಂದೆ ಹೋದ್ವು. ಅಯ್ಯೋ, ನಿಲ್ಸಿ ನಿಲ್ಸಿ, ನಾನಿವಾಗ ಬಿಟ್ಟೋಗ್ಬಿಡ್ತೀನಿ, ನಿಲ್ಸಿ. ಹೀಗೆ ಆಗಿದ್ರಿಂದ ಮರದ ಬೇರುಗಳೆಲ್ಲ ಸಡಿಲಗೊಂಡು ಒಂದು ದಿನ ಮರ ಬಿದ್ದು ಹೋಯಿತು.
ಮರುದಿನ ಇಬ್ಬರು ಮರ ಕಡಿಯೋರು ಆ ಕಾಡಿನಲ್ಲಿ ಹಾದು ಬಂದ್ರು ಮತ್ತು ಬಿದ್ದು ಹೋಗಿರೋ ಆ ಮರನ ನೋಡಿದ್ರು. ಏ ಅಲ್ಲಿ ನೋಡು, ಯಾವ್ದೋ ಓಕ್ ಮರ ಬಿದ್ದೋಗಿದೆ. ನಮ್ಗೆ ಅದೃಷ್ಟನೇ ಇದು, ನಮಗ್ ತುಂಬಾ ಉಪಯೋಗ ಆಗತ್ತೆ. ಏನಂತ್ಯ? ಹೌದು, ಮರ ಕಡಿಯೋಕೆ ಈಗಲೇ ಶುರು ಮಾಡಿ. ಇಲ್ಲ ಇಲ್ಲ ಬೇಡ, ನಿಲ್ಸಿ. ನನ್ ಬೇರುಗಳು, ನನ್ಗೆ ಅರ್ಥ ಆಯ್ತು, ನನ್ಗೀಗ ಅರ್ಥ ಆಯ್ತು. ಹಾಗಾಗಿ ಶೈನಿ ಮತ್ತು ಸಾಶಾ, ನಾವು ನಮ್ಮ ಬೇರುಗಳನ್ನ ಗೌರವಿಸಬೇಕು. ನಮ್ಮ ಹಿಂದಿನ ಪೀಳಿಗೆಯ ಜನಗಳು ಇನ್ಯಾರು ಅಲ್ಲ, ನಮ್ಮ ಬೇರುಗಳು. ನಾವು ನಮ್ಮ ಸಂಸ್ಕೃತಿಯನ್ನ ಗೌರವಿಸಬೇಕು. ಅದಕ್ಕಾಗಿ ಹಿಸ್ಟ್ರಿ ತುಂಬಾ ಮುಖ್ಯವಾಗುತ್ತೆ. ಶೈನಿ, ಸಾಶಾ, ಎದ್ದೇಳಿ, ಟೈಮ್ ನೋಡಿ. ಇನ್ನೊಂದ್ ಸ್ವಲ್ಪ ಹೊತ್ತು ಮಲ್ಕೊಡಕ್ ಬಿಡಮ್ಮ. ಯಾಕಮ್ಮ ಎಬ್ಬರಿಸ್ತಿದ್ಯಾ? ಏನು ಮಾಡಂಗಿಲ್ಲ, ಎದ್ದೇಳಿ ಹೋಗಿ ಹಲ್ಲುಜ್ಜಿ ಸ್ನಾನ ಮಾಡ್ಕೊಂಡ್ ಬನ್ನಿ. ನಿನ್ನೆ ತರ ನೀವು ಸ್ಕೂಲ್ಗೆ ಲೇಟ್ ಆಗಿ ಹೋಗ್ಬೇಕು ಅಂತಿದ್ದೀರಾ? ಪಂಕ್ಚುಯಲ್ ಆಗಿರ್ಬೇಕು ಸ್ಕೂಲ್ಗೆ. ಹೇಗೋ ನಿಮ್ಮಿಬ್ಬರನ್ನ ಎಬ್ಬರಿಸ್ದೆ ಇನ್ನೊಂದ್ 5 ನಿಮಿಷದಲ್ಲಿ ಸ್ಕೂಲಲ್ಲಿ ಇರ್ತೀವಿ. ಹಾಗಾದ್ರೆ ನಾವು ಲೇಟ್ ಮಾಡ್ಕೊಂಡಿಲ್ವಾ? ಇಲ್ಲ, ಇನ್ನೂ ಟೈಮ್ ಇದೆ, ಬೇಗ ಹೋಗಿ ಸ್ಕೂಲ್ ತಲುಪೋಣ. ಒಳ್ಳೇದಾಯ್ತಲ್ವಮ್ಮ. ಹೌದು, ಆದ್ರೆ ಇದು ನೀವಿಬ್ರು ಅಭ್ಯಾಸ ಮಾಡ್ಕೋತಾ ಇದ್ದೀರಾ. ಸ್ಕೂಲ್ಗೆ ಯಾವತ್ತೂ 1 ನಿಮಿಷನೂ ಲೇಟ್ ಆಗಿ ಹೋಗ್ಬಾರ್ದು ಮಕ್ಳ. ಸ್ವಲ್ಪ ಲೇಟ್ ಆಯ್ತು ಬಿಡು, ಏನು ಪರವಾಗಿಲ್ಲ, ಏನು ಮಾಡಕ್ ಆಗಲ್ಲ. ಓ ಹೌದಾ ಶೈನಿ? ಹೌದು, ಒಂದ್ ಸ್ವಲ್ಪ ಲೇಟ್ ಆಗೋದ್ರೆ ಏನಾಗುತ್ತೆ? ಸರಿ, ಸ್ಕೂಲ್ ಹೋಗಕ್ಕೆ ಇನ್ನು 5 ನಿಮಿಷ ಇದೆ. ಅಷ್ಟರಲ್ಲಿ ನಾನ್ ನಿಮ್ಮಿಬ್ರಿಗೂ ಒಂದ್ ಕತೆ ಹೇಳ್ತೀನಿ. ಆದ್ರೆ ಅಮ್ಮ, ಕತೆಗೆ ಇವಾಗ ಟೈಮ್ ಇದೆಯಾ? ಹೌದು ಇದೆ, ಕೇಳಿಸ್ಕೊಳ್ಳಿ. ದೂರದಲ್ಲಿ ಒಂದು ಕಾಡಿತ್ತು. ಅಲ್ಲಿ ತುಂಬಾ ಮೊಲಗಳಿತ್ತು. ಆ ಮೊಲಗಳಿಗೆ ಒಬ್ಬ ರಾಜ ಮೊಲ ಇದ್ದ. ಆದ್ರೆ ಅವನಿಗೆ ತುಂಬಾ ಧೈರ್ಯ ಇತ್ತು. ಎಲ್ಲ ಮೊಲಗಳನ್ನು ಅವನೇ ನೋಡ್ಕೋತಾ ಇದ್ದ. ಬೆಳಗಿನ ಜಾವನ ಎದ್ದು ಶಿಸ್ತಿನ ಹಾಗೆ ಎಲ್ಲ ಮೊಲಗಳನ್ನು ಒಂದು ಮೀಟಿಂಗ್ ಅಂತ ಕರೆಸ್ದ. ಪ್ರಿಯ ಸ್ನೇಹಿತ ಮೊಲಗಳೇ, ಈ ವರ್ಷ ಚೆನ್ನಾಗಿ ಮಳೆ ಬಂದಿದೆ, ಎಲ್ಲ ಕಡೆ ಚೆನ್ನಾಗಿ ಹಚ್ಚ ಹಸಿರಾಗಿದೆ. ನಾವೆಲ್ಲ ಮೊಲಗಳಿಗೆ ಈ ವರ್ಷ ತುಂಬಾ ಚೆನ್ನಾಗಿರುತ್ತೆ. ಹೌದು ರಾಜರ, ಈ ಕಾಡಿನಲ್ಲಿ ಎಲ್ಲ ನೆಮ್ಮದಿಯಾಗಿದೆ ಈಗ ಸದ್ಯಕ್ಕೆ. ಹೌದು, ಆದ್ರೆ ಅಲ್ಲಿಂದ ಆಚೆ ನರಿಗಳಿದ್ದಾವೆ ಗೊತ್ತಾ, ನಾವು ಹುಷಾರಾಗಿರ್ಬೇಕು. ಇದೇ ಕಾಡಲ್ಲಿ ಇನ್ನೊಂದು ಮೊಲ ಇತ್ತು, ಅದ್ರ ಹೆಸರೇ ಹೆಕ್ಟರ್. ಅದೊಂದು ತುಂಬಾನೇ ಸೋಮಾರಿಯಾಗಿತ್ತು, ಪ್ರತಿ ದಿನ ನಿದ್ದೆ ಮಾಡ್ತಾ ಇತ್ತು. ಅದಕ್ಕೆ ಅದು ಒಂದು ಮೀಟಿಂಗ್ ಅಲ್ಲೂ ಕೂಡ ಭಾಗವಹಿಸ್ತಾನೆ ಇರ್ಲಿಲ್ಲ. ಅಯ್ಯೋ ಹೋಗು, ನಾನ್ ಮಲ್ಕೋಬೇಕು. ಎತ್ತೇಳು ಸೋಮಾರಿ ಮೊಲವೇ, ನನ್ ಮಲ್ಕೊಳಕ್ ಬಿಡು. ಮೀಟಿಂಗ್ ಲೇಟ್ ಆಗಿ ಬಂದ್ರೆ ಏನ್ ಪರವಾಗಿಲ್ಲ ನನಗೆ, ಗೊತ್ತಾಯ್ತಾ? ನಿಂಗ್ ಗೊತ್ತಾ, ಸಭೆಗಳು ಮುಖ್ಯ, ರಾಜರು ಮುಖ್ಯವಾದ ವಿಷಯಗಳನ್ನ ಹೇಳ್ತಾರೆ. ನೀನ್ ಬರಲ್ಲ ಯಾಕೆಂದ್ರೆ ನೀನೊಬ್ಬ ಸೋಮಾರಿ. ಹೌದು ನಿಜಾನೆ, ಆದ್ರೆ ನಿನಗೆ ನನ್ನ ಬಗ್ಗೆ ಕೇರು. ಅಷ್ಟು ಸೋಮಾರಿ ಆಗಿರ್ಬೇಡ ಹೆಕ್ಟರ್, ಮುಂದೆ ನೀನು ಒಂದು ದೊಡ್ಡ ಸಮಸ್ಯೆಯನ್ನ ಎದುರಿಸ್ತೀಯ. ನೀವೆಲ್ಲ ತುಂಬಾ ಒಳ್ಳೆ ಕೆಲಸ ಮಾಡಿದೀರ ಮೊಲಗಳೇ, ನೀವೆಲ್ಲ ಈ ಕ್ಯಾರೆಟ್ ಗಳನ್ನ ತಂದಿದ್ದೀರ, ನಮಗದು ಬೇಕಾಗತ್ತೆ. ಮುಂದಿನ ಕೆಲವು ದಿನಗಳು ಮಳೆ ಬರುತ್ತೆ, ನಾವು ಆಚೆ ಹೋಗೋದಕ್ಕೆ ಆಗೋದಿಲ್ಲ. ನಮ್ಮ ರಾಜರು ಬುದ್ಧಿವಂತರು, ಅವರು ಗೊತ್ತು ಮಳೆ ಬರುತ್ತೆ ಅಂತ. ಬೇಗ ಕ್ಯಾರೆಟ್ ಗಳನ್ನ ಮನೆಗೆ ತಗೊಂಡು ಹೋಗಿ, ಇನ್ನೇನು ಮಳೆ ಶುರು ಆಗತ್ತೆ. ನಮ್ಮ ಬುದ್ಧಿವಂತ ರಾಜರಿದ್ದಾಗೆ ನಮಗೆ ತೊಂದರೆ ಬರಲ್ಲ. ಎಷ್ಟು ಬುದ್ಧಿವಂತರು ನಮ್ಮ ರಾಜರು. ಏ ಏನು ಈಗ ಬರ್ತಿದೀಯಾ? ಈ ವಿಷಯ ಯಾರಿಗೂ ಹೇಳ್ಬೇಡ. ಈ ಕ್ಯಾರೆಟ್ಸ್ನ ನೀನು ತಗೋಬಾರ್ದು, ಇದಕ್ಕಾಗಿ ನೀನು ಕೆಲಸ ಮಾಡಿಲ್ಲ. ಅದಕ್ಕೇನೀಗ, ಅದು ಎಲ್ಲಾರ್ಗೂ ಅಂತ ತಾನೇ ಇಲ್ಲಿ ತೆಗೆದಿಟ್ಟಿರೋದು. ಇದು ಸರಿ ಅಲ್ಲ. ಏನ್ ಹಂಗಾದ್ರೆ ನನ್ ಮೇಲೆ ಕಂಪ್ಲೇಂಟ್ ಮಾಡ್ತೀಯಾ ನೀನು? ನಾನ್ ಯಾಕೆ ದೂರ ಕೊಡ್ಲಿ, ನನ್ಗೆ ಆ ಕೆಟ್ಟ ಬುದ್ಧಿ ಇಲ್ಲ. ಯಾವಾಗ ಬೇಕಾದ್ರೂ ಯಾರಿಗ್ ಗೊತ್ತು ಯಾವಾಗ ನರಿಗಳು ಅಟ್ಯಾಕ್ ಮಾಡ್ತಾವೆ ಅಂತ. ಅಯ್ಯೋ ಇಲ್ಲ, ಅವ್ರಿನ್ನೇನ್ ಬಂದೇ ಬಿಟ್ರು. ಓ ಇವು ನರಿಗಳು, ನಾವು ಈ ಕೂಡ್ಲೆ ಓಡ್ ಹೋಗ್ಬೇಕು. ನಾವು ನದಿಯ ಆ ಕಡೆ ಓಡೋಗೋಣ, ನರಿಗಳಿಗೆ ನಾವಿಲ್ಲಿ ಸಿಕ್ಕಿಲ್ಲ ಅಂದ್ರೆ ವಾಪಸ್ ಹೋಗ್ತಾವೆ. ಆದ್ರೆ ನಾವ್ ಈಗಿಂದ ಈಗ್ಲೇ ಅಲ್ಲಿಗೆ ಹೋಗ್ಬೇಕು ಬೇಗ. ನಮ್ಮಲ್ಲಿ ಒಬ್ರು ಕಾಣಿಸ್ತಿಲ್ಲ. ಯಾರು? ಅದು ಹೆಕ್ಟರ್. ಅವನು ಯಾಕೆ ಬಂದಿಲ್ಲ ಇನ್ನು ಇಲ್ಲಿ? ಅವನು ಅವನ ಗುಹೆಯಲ್ಲಿ ಮಲ್ಕೊಂಡಿದ್ದಾನೆ. ಏನು, ನಮಗೆ ವಾಪಸ್ ಹೋಗೋದಕ್ಕೆ ಸಮಯ ಇಲ್ಲ. ನೀನು ವಾಪಸ್ ಹೋಗಿ ಅವನ್ನ ಕಾಪಾಡ್ಬೇಕಾ? ಇಲ್ಲ ರಾಜ್ರೇ, ನಂಗ್ ನನ್ ಜೀವನನೇ ತುಂಬಾ ಮುಖ್ಯ. ಅಲ್ಲಿವೆ ನೋಡಿ ಮೊಲಗಳು. ಇಲ್ಲಿ ಯಾರು ಇಲ್ಲ.
ಅವ್ರು ಗೊತ್ತಾಗಿದೆ ನಾವಿವತ್ತಿಲ್ ಬರ್ತಾ ಇದ್ದೀವಿ ಅಂತ. ವಿಷಯ ಗೊತ್ತಾಗಿ ಎಲ್ಲ ಜಾಗ ಬಿಟ್ಟು ಓಡಿವೆ. ನೋಡಿ ಎಂತ ಟೈಮ್ ವೇಸ್ಟ್ ಮಾಡ್ಬಿಟ್ಟಿವಿ ಇವತ್ತು ನಾವೆಲ್ಲ. ಸರಿ ಹಾಗಾದ್ರೆ ವಾಪಸ್ ಹೋಗೋಣ. ಏನಾಯ್ತು, ಎಲ್ಲರೂ ಎಲ್ಲ ಹೊರಟೋದ್ರಿ ಇವಾಗ? ಅಲ್ಲೊಂದೇನೋ ಪ್ರಾಣಿ ಇದೆ ನೋಡಿ, ನಾವಿವತ್ತಿಲ್ ಬಂದಿದ್ದು ನಿಜಕ್ಕೂ ವೇಸ್ಟ್ ಅಲ್ಲ. ಓ ಎಸ್, ಅವನು ನಿಜಕ್ಕೂ ಏನೋ ರಸಭರಿತವಾದ ಒಂದು ಪ್ರಾಣಿ. ಬನ್ನಿ ಹೋಗಿ ಅವನನ್ನು ತಿನ್ನೋಣ. ಸರಿ, ಈ ಕಥೆಯಿಂದ ನೀವಿಬ್ರು ಏನ್ ತಿಳ್ಕೊಂಡ್ರಿ ಹೇಳಿ? ನಾವ್ ಯಾವತ್ತೂ ಸೋಂಬೇರಿಗಳಾಗಿರ್ಬಾರ್ದು, ಯಾವತ್ತೂ ಎಲ್ಲೂ ಲೇಟಾಗಿ ಹೋಗ್ಬಾರ್ದು. ಹೌದು, ಹೆಕ್ಟರ್ ಜೀವನದಲ್ಲಿ ಲೇಟಾಗಿದ್ದ ಮತ್ತೆ ಲೇಸಿಯ ಕೂಡ ಇದ್ದ, ಅದಕ್ಕೆ ಅವನು ತನ್ನ ಅಮೂಲ್ಯವಾದ ಜೀವನ ಕಳ್ಕೊಂಡ. ನಾನದನ್ನ ಹಾರು ಹೋಗೋಗ್ ಮಾಡ್ಬಿಟ್ಟೆ. ಯಾಕ ಕಾಗೆನ ಓಡಿಸಿದ್ರಿ ಮಕ್ಕಳೇ? ಆ ಕಾಗೆ ನೋಡೋದಕ್ಕೂ ಚೂರು ಚೆನ್ನಾಗಿಲ್ಲ, ಅದ್ರ ಧ್ವನಿ ಕೂಡ ಕರ್ಕಶವಾಗಿದೆ. ನಾವ್ ಯಾವತ್ತು ಹಾಗೆ ಇನ್ನೊಬ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ಬಾರ್ದು ಸಾಶಾ. ಹಾಗೆ ಮುಖ ನೋಡಿ ಯಾರನ್ನು ಯಾವತ್ತು ಅಳಿಬಾರ್ದು. ಆದ್ರೆ ಅದ್ ನಿಜ ಅಲ್ವಮ್ಮ? ಇಲ್ಲ, ನೀನ್ ಅನ್ಕೊಂಡ್ರೆ ತಪ್ಪು. ಕಾಗೆಗಳು ತುಂಬಾ ಚುರುಕಾದ ಪಕ್ಷಿ. ಹತ್ರದಿಂದ ಗಮನಿಸು, ಎಷ್ಟು ಚೆನ್ನಾಗಿರೋ ರೆಕ್ಕೆಗಳು ಮತ್ತು ಹೊಳೆಯೋ ಬೀಕಿದೆ. ಅದ್ರ ಕಣ್ ಕೂಡ ಎಷ್ಟು ಚೆನ್ನಾಗಿದೆ. ಅಮ್ಮ, ನಿನ್ನೆ ಕಾಗೆ ಇಲಿನ ತಿನ್ನೋದನ್ನ ನಾನ್ ನೋಡ್ದೆ ರೋಡ್ನಲ್ಲಿ. ತುಂಬಾ ಗಲೀಜಲ್ವಾ? ಆದ್ರೆ ಅದಿರೋದೇ ಆತರ. ಆ ದೇವ್ರ ಸೃಷ್ಟಿ ಮಾಡಿರೋದೇ ಹಾಗೆ. ಹಾಗ್ ನೋಡಿದ್ರೆ ಅದವ್ರ ತಪ್ಪಲ್ಲ. ಸರಿ, ನಾನ್ ನಿಮ್ಗೆ ಒಂದು ಕತೆ ಹೇಳ್ತೀನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಕಾಗೆ ಎಷ್ಟು ಬುದ್ಧಿವಂತ ಪಕ್ಷಿ ಅಂತ. ಇವತ್ತಿನ ದಿನ ಎಷ್ಟು ಬಿಸಿಯಾಗಿದೆ. ಓ, ಅಲ್ಲಿ ಒಂದು ಪಾಟ್ನಲ್ಲಿ ನೀರಿದೆ ಅನ್ಸತ್ತೆ. ಈ ಬಿಸಿಯಾದ ವಾತಾವರಣದಲ್ಲಿ ನನಗೆ ಬೇಕಾಗಿದ್ದಿದ್ದೆ ಅದು. ಕೊನೆಗೂ ನನ್ನ ದಾಹ ತೀರುತ್ತೆ ಅಂತ ಅನ್ಸತ್ತೆ. ಓ ಇಲ್ಲ, ನನಗೆ ಆ ನೀರು ಎಟುಕ್ತಾನೇ ಇಲ್ವಲ್ಲ. ನೀರ್ನೇನೋ ಹುಡುಕ್ದೆ ನಾನು, ಆದರೆ ಆ ನೀರು ನನಗೆ ಸಿಗ್ತಾನೆ ಇಲ್ಲ. ಎಂತ ಬ್ಯಾಡ್ ಲಕ್. ನಾನು ಆದಷ್ಟು ಬೇಗ ನೀರು ಕುಡಿಲಿಲ್ಲ ಅಂದರೆ ನಾನು ಸತ್ತು ಹೋಗ್ಬಿಡ್ತೀನಿ ಬೇಗ. ನಂಗೊತ್ತು ನಾನು ಏನ್ ಮಾಡ್ಬೇಕು ಅಂತ. ಬಾ ನೀರೇ, ಮೇಲೆ ಬಾ, ಇನ್ನು ಮೇಲೆ ಬಾ. ಕೊನೆಗೂ ನೋಡೆ ಬಿಡೋಣ ಈಗ ನೀರು ನನಗೆ ಎಟಕ್ಸುತ್ತಾ ಇಲ್ವಾ ಅಂತ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಸರಿಯಾದ ಸಮಯದಲ್ಲಿ ಸರಿಯಾದ ಉಪಾಯನ ಮಾಡಿದೆ. ಹೀಗೆ ಆ ಬುದ್ಧಿವಂತ ಕಾಗೆ ತನ್ನ ಬಾಯರ್ಕೆರೆ ನೀಗಿಸಿ ನೀರ್ ಕುಡಿದು ಹಾರೋಯ್ತು. ಎಂತ ಒಳ್ಳೆ ಕತೆ ಹೇಳ್ದೆ ಮಾ. ನನಗಂತೂ ಗೊತ್ತಿರ್ಲಿಲ್ಲ ಕಾಗೆಗ್ ಅಷ್ಟೊಂದು ಬುದ್ಧಿ ಇರುತ್ತೆ ಅಂತ. ಕಾಗೆಗ್ ತುಂಬಾ ಬುದ್ಧಿ ಇರುತ್ತೆ. ಇದು ನಿಮ್ಗೆ ಒಂದು ಉದಾಹರಣೆ. ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಬಂದ್ರೂ ಸಮಾಧಾನದಿಂದ ಯೋಚನೆ ಮಾಡಿ ಮುಂದುವರಿಬೇಕು. ಒಂದೊಳ್ಳೆ ಉತ್ತರ ನಿಮ್ಮ ಕಣ್ ಮುಂದೆನೆ ಇರುತ್ತೆ. ತಗೋ ಹಿಡ್ಕೋ ಇದೆಲ್ಲ.
ನೋಡಿದ್ರ ನಿಮ್ಗೊಂದು ಒಳ್ಳೆ ಫ್ರೆಂಡ್ ಸಿಕ್ಕಿದ್ರು. ಅದೊಂದು ಬುದ್ಧಿವಂತ ಕಾಗೆ ಕೂಡ.